ಜನರಿಗೆ ಸುಳ್ಳು ಹೇಳಿ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರದ ಎರಡು ತಿಂಗಳ ಆಡಳಿತ ವೈಖರಿಯ ಜನವಿರೋಧಿ ನೀತಿಯ ವಿರುದ್ಧ ಇವತ್ತು ಸಾಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಹಿರಿಯರು ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಅವರೇ, ಇನ್ನೋರ್ವ ಮಾಜಿ ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸದಾನಂದ ಗೌಡ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಾಜಿ ಮಂತ್ರಿಗಳೇ, ಶಾಸಕರುಗಳೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ನಾಯಕರುಗಳೇ, ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು, ಚುನಾವಣೆಯ ಪೂರ್ವದಲ್ಲಿ ಮನೆ ಮನೆಗಳಿಗೆ ಭಾಗ್ಯದ ಕಾರ್ಡ್ಗಳನ್ನು ಹಂಚುವ ಮುಖಾಂತರ ಸುಳ್ಳು ಸಹಿಗಳನ್ನು ಹಾಕಿ ಮನೆ ಮನೆಗಳಲ್ಲಿ ಭಾಗ್ಯಗಳ ಘೋಷಣೆಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು, ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರು ಸರ್ಕಾರ ಬಂದು 24 ಗಂಟೆಯಲ್ಲಿ ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ಎರಡು ತಿಂಗಳಾದರೂ ಭಾಗ್ಯಗಳಿಗೆ ಮಾರ್ಗಸೂಚಿಯೇ ನಿರ್ಣಯಗಳಾಗಲಿಲ್ಲ. ಕೊಡ್ತೇವೆ ಹೇಳುವಂಥ ಭಾಗ್ಯಗಳಲ್ಲಿ ಇವತ್ತು ಮಾರ್ಗಸೂಚಿಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಭಾಗ್ಯಗಳನ್ನು ಕೊಡುವಲ್ಲಿ ವಿಫಲ ಆಗಿದೆ ಸಿದ್ದರಾಮಯ್ಯ ಸರ್ಕಾರ. ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಒಳಗೆ ಮತ್ತು ಹೊರಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಸಿದ್ದರಾಮಯ್ಯ ಹೇಳಿರುವ ಘೋಷಣೆಯನ್ನು ಪೂರ್ಣ ಮಾಡಬೇಕು, ಜನರಿಗೆ ಕೊಡಬೇಕು ಅನ್ನುವಂಥ ಹೋರಾಟ ನಮ್ಮ ಹೋರಾಟ. ಎರಡನೇದು, ಅವತ್ತು ಹೇಳಿದರು 10 ಕೆಜಿ ಅಕ್ಕಿ ಕೊಡ್ತೇವೆ, ಆದರೆ ಇವತ್ತು 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇದೆ. ಇವತ್ತು ಮತ್ತೆ 5 ಕೆಜಿ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳಿದರು. ಸಿದ್ದರಾಮಯ್ಯ ಅವತ್ತು ಯಾವತ್ತು ಕೇಂದ್ರ ಸರ್ಕಾರದ ಉಲ್ಲೇಖ ಮಾಡಲಿಲ್ಲ. ನೀವು ಏನು 10 ಕೆಜಿ ಅಕ್ಕಿ ಕೊಡ್ತೀವಿ ಹೇಳಿದ್ರೆ ಅದನ್ನು ಕೊಡಬೇಕು ಅನ್ನುವಂಥ ಹೋರಾಟ ನಮ್ಮದು. ಅದಕ್ಕೋಸ್ಕರ ಇವತ್ತು 10 ಕೆಜಿ ಅಕ್ಕಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಅನ್ನತಕ್ಕಂಥ ಹೋರಾಟ ನಮ್ಮದು.